ಸಿ ಬಿ ಒಪ್ಪಿಸ್ಬೇಕು ಮತ್ತು ಅವಾಗ ಸಿ ಡಿ ಇಬ್ಬರು ಪ್ರಮುಖರು ಆರೋಪಿಗಳು ಇರ್ತಾರೆ, ಅವ್ರ ಹೆಸರು ಗೊತ್ತ ನನಗೆ. ಒಬ್ಬ ಶಿರಾದವ, ಒಬ್ಬ ದೇವನಹಳ್ಳಿ ಅವ. ದೇವನಹಳ್ಳಿ ಮನೆ ರೇಡ್ ಆದಾಗ 90 to 110 ಸಿ ಡಿ ಸಿಕ್ಕಾವ ಅಲ್ಲಿ. ಇಡೀ ರಾಜ್ಯದ ಜನರಿಗೆ ಸಿ ಡಿ ಸಿಕ್ಕಾವ ಮಹಾನಾಯಕನ ಕುತಂತ್ರದಿಂದ. ಅವನ್ನೆಲ್ಲ ಸಿ ಬಿ ಐ ಇನ್ಕ್ವೈರಿ ಆದರೆ ಎಲ್ಲ ಬರ್ತೈತಿ. ಒಂದು ವಿಶೇಷವಾದ ಸಮಿತಿ ಹೇಳ್ಬೇಕಂದ್ರೆ, ಆ ರೇಡಾದಲ್ಲಿ ನೀವು ಇದನ್ನ ಭಾಳ ಇಂಪಾರ್ಟೆಂಟ್ ಮಾಡಿರಿ. ರೇಡ್ ಏ ಮಾಡಿದ್ರಲ್ಲ ಅಲ್ಲಿ ಯಾರು ಮನೆ ದೇವನಹಳ್ಳಿ ಒಬ್ಬ ಸಿ ಡಿ ಕೇಸಿನ ಪ್ರಮುಖ ನಾಯಕ, ಪ್ರಮುಖ ಆರೋಪಿ, ಅವನ ಹೆಸರು ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಆಪ್ತ ಸರ್, ಅವ್ರ ಆಪ್ತ, ಅವ್ರ ಆಪ್ತಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವನ ಹೆಸರು ಗೊತ್ತಿಲ್ಲ ನನಗೆ. ಅವ ಮನೆ ರೇಡ್ ಮಾಡಿದಾಗ ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ, ಅವಂದೇ ಒಂದು ಸಿ ಡಿ ಸಿಕ್ಕತ್ತೆ ಅಲ್ಲಿ. ಅವಾಗ ಭ್ರಷ್ಟಾಚಾರ ಸಂಭಾಷಣೆ ನೀವು ಅದು ಇಂಪಾರ್ಟೆಂಟ್ ಇದು, ಅದು ಮುಚ್ಚಿಟ್ಟಾರೆ. ಅದನ್ನ ಸಿ ಬಿ ಐ ಕೊಡಬೇಕು ಎಲ್ಲ. ಇನ್ನೂ ಬಹಳಷ್ಟು ಸಿ ಬಿ ಐ ಕೊಡೋಕೆ ಅದ ನಾ ಯಾಕೆ ರಾಜ್ಯದಲ್ಲಿ ಸರಿಯಾಗಿ ಬೇಡ. ಇನ್ನು ಸಿ ಬಿ ಐಯಲ್ಲಿ ನಾನು ನಾಳೆ ಬರೋ 28 ಅಮಿತ್ ಶಾ ಬರ್ತಾರೆ. ಇಲ್ಲೇನು ಕೇಳಿದ್ರೆ ಮುಂದಿನ ವಾರದಲ್ಲಿ ದಿಲ್ಲಿಯಲ್ಲಿ ಆಫೀಷಿಯಲ್ಲಿ ನಾನು ಅಮಿತ್ ಶಾ ಅವ್ರು ಭೇಟಿ ಆಗತ್ತಾನೆ. ಅವಾಗ ಸಿ ಬಿ ಐ ಇನ್ಕ್ವೈರಿ ಕೊಟ್ಟು ಮಹಾನಾಯಕನ ಪೂರ ಕಳಿಸ್ಬೇಕು, ಅವನ್ನ ಬುದ್ಧಿ ಕಲಿಸ್ಬೇಕತ್ತೆ. ಯಾಕಂದರೆ ನಾವು ಸಫರ್ ಆಗಿದ್ದಾನೆ, ನಾವು ಹೊರಗೆ ಬಂದನೆ, ಜನ ನನ್ನ ಕೈ ನಿಂತರ ಬೇರೆ ಜನ ಸಫರ್ ಆಗ್ಬಾರ್ದು. ಭಾಳಷ್ಟು ಜನ ಬ್ಲ್ಯಾಕ್ ಮೇಲ್ ರೆಡಿ ಮಾಡಿದಾನೆ, ಅವನ್ನೆಲ್ಲ ತೆಗಿಬೇಕಂತ ಸಿ ಬಿ ಐ ಇನ್ಕ್ವೈರಿ ಮಾಡೋಕೆ ನಾನು ಆಗ್ರಹ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.